ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಕೂಡ ಇವತ್ತು ಮತ್ತು ನಾಳೆ ಕೂಡ ಸಾಧಾರಣ ಮಳೆ ಕೆಲವೊಳ ಕಡೆ ಆಗ್ತಾ ಇದೆ ಜೂನ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ವ್ಯಾಪಕ ಮಳೆ ಬೀಳಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕೆಲ ದಿನಗಳ ಹಿಂದೆ ನಗರದ ಹಲವು ಪ್ರದೇಶಗಳಲ್ಲಿ ಧಾರಕರ ಮಳೆ ಮಳೆ ಸುರಿದಿತ್ತು ನಂತರ ಹೊಣ ಹವೆ ಮುಂದುವರೆದಿದೆ ಕೆಲವೆಡೆ ನೀರಿಗೂ ಆಹಕಾರ ಉಂಟಾಗಿದ್ದು ಜನರು ಮಳೆ ನಿರೀಕ್ಷೆಯಲ್ಲಿದ್ದಾರೆ ಭಾರಿ ಮಳೆಯಿಂದ ಅನಾಹುತಗಳ ತಡೆಗೆ ಬಿಬಿಎಂಪಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬಿಬಿಎಂಪಿ ಅಧಿಕಾರಿಗಳೊಂದಿಗೆ ಮಳೆ ಹಾನಿ ಪ್ರದೇಶಗಳನ್ನು ವೀಕ್ಷಣೆ ಮಾಡಿ ಸೂಕ್ತ ಕ್ರಮ ಕೈ ತೆಗೆದುಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ ಸಣ್ಣ ಮಳೆಗೂ ನಗರದ ರಸ್ತೆಗಳು ಹೊಳೆಯಂತಾಗುತ್ತವೆ ಇದರಿಂದ ವಾಹನ ಸವಾರರು ಪಾದಚಾರಿಗಳು ಪರದಾಡುವಂತಾಗುತ್ತೆ ಹಿನ್ನೆಲೆಯಲ್ಲಿ ರಸ್ತೆ ಬದಿಯ ಚರಂಡಿಗಳು ರಾಜಕಾಲುವೆಗಳಲ್ಲಿ ಹೂಳು ತೆರವು ಕಾರ್ಯ ಬರದಿಂದ ಸಾಗಿದೆ ಎಸ್ ಇದು ಒಂದು ರೀತಿ ಅಂದರೆ ಬೆಂಗಳೂರಲ್ಲಿ ಒಂದೇ ಒಂದು ರಾತ್ರಿ ಸರಿಯಾಗಿ ಮಳೆ ಹೊಡೆದುಬಿಟ್ರೆ ಬೆಳಗ್ಗೆ ಆಗೋತ್ತಿಗೆ ಇಡೀ ರಸ್ತೆಗಳೆಲ್ಲ ಕೆರೆ ಆಗಿಬಿಟ್ಟಿರುತ್ತೆ ಸ್ವಿಮ್ಮಿಂಗ್ ಪೂಲು ಯಾವ್ಯಾವ ಮ್ಯಾನ್ ಓಲರ್ ಯಾರು ಸಿಲ್ಕೊಂಡು ಜೀವ ಬಿಟ್ಟಿರ್ತಾರೋ ಯಾವ್ಯಾವ ಮನೆಯೊಳಗೆ ನೀರು ತುಂಬಿರುತ್ತೋ ಎಸ್ಪೆಷಲಿ ಮಾದೇವಪುರ ಕಡೆ ಅಪಾರ್ಟ್ಮೆಂಟ್ಗಳೆಲ್ಲ ಸ್ವಿಮ್ಮಿಂಗ್ ಪೂಲ್ ಆಗಿಬಿಟ್ಟಿರುತ್ತೆ ಸೆಲ್ಲಾರು ತುಂಬಿ ಫಸ್ಟ್ ಫ್ಲೋರ್ದು ನೀರು ಬಂದುಬಿಟ್ಟಿರುತ್ತೆ ಹೀಗಾಗಿ ಅದಕ್ಕೂ ಮೊದಲೇ ಮಳೆ ಬರೋ ಸಾಧ್ಯತೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದಕ್ಕೆ ವ್ಯಾಪಕ ಮಳೆ ಅನ್ನೋ ಮಾಹಿತಿ ಇದೆ ಹವಾಮಾನ ಇಲಾಖೆಯಿಂದಾಗಿ ಈಗಾಗಲೇ ಬೆಂಗಳೂರು ನಗರ ನಗರಾಭಿವೃದ್ಧಿ ಸಚಿವರು ಹಾಗೆ ಡಿ ಸಿ ಎಂ ಆಗಿರೋ ಡಿ ಕೆ ಶಿವಕುಮಾರ್ ಈಗಾಗಲೇ ವೀಕ್ಷಣೆಯನ್ನು ಮಾಡಿದ್ರು ಮಳೆ ಹಾನಿ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ನೀರು ನಿಂತ್ಕೊಳ್ಳುತ್ತೆ ಎಲ್ಲೆಲ್ಲಿ ಚರಂಡಿಗಳನ್ನ ಕ್ಲೀನ್ ಮಾಡಬೇಕು ರಸ್ತೆ ಇಕ್ಕಲಗೆ ಎರಡೂ ಬದಿಯಲ್ಲಿ ಚರಂಡಿ ಇರುತ್ತೆ ರಸ್ತೆಯಲ್ಲಿ ನೀರು ತುಂಬ್ಕೊಂಬಿಟ್ಟಿರ್ತವೆ ಅಲ್ಲೆಲ್ಲ ಯಾವುದೋ ಹಳೆ ಪ್ಲಾಸ್ಟಿಕ್ಕು ಮರದ ಎಲೆಗಳ ಹೋಯ್ ಸಿಗಾಕಂಡು ಅವೆಲ್ಲ ಕ್ಲಿಯರ್ ಮಾಡಿದ್ರೆ ನೀರು ಹೋಗಿಬಿಡುತ್ತೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೀಗೆ ಸೂಕ್ತ ಸಿದ್ಧತೆಯನ್ನು ಬಿ ಬಿ ಎಂ ಪಿ ಕೂಡ ಮಾಡ್ತಾ ಇದೆ ಬಟ್ ಜನರು ಕೂಡ ಕೇರ್ಫುಲ್ಲಾಗಿರಬೇಕು ಮಳೆ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಓಡಾಡೋದು ಹೊರಗಡೆ ಬರೋದು ಅಲ್ಲೇ ಸ್ಕೂಲ್ ಬೇರೆ ಆರಂಭ ಆಗಿದೆ ಮಕ್ಕಳು ಸೇಫಾಗಿ ಫಸ್ಟ್ ಮನೆ ಕರ್ಕೊಂಡು ಬರಬೇಕು ಕಚೇರಿಗಳಿಂದ ಮನೆಗೆ ಹೋಗುವಂಥ ದ್ವಿಚಕ್ರ ವಾಹನ ಸವಾರರು ಎಸ್ಪೆಷಲಿ ತುಂಬ ಕೇರ್ಫುಲ್ ಆಗಿರಬೇಕು ಎಲ್ಲ ಹಳ್ಳ ಇರುತ್ತೆ ಏನಂತ ಗೊತ್ತಾಗೋಲ್ಲ ಮತ್ತೊಂದು ಕಡೆ ಮಳೆ ಬಂತು ಒಂದು ಮರದ ಕೆಳಗೆ ನಿಂತ್ಕೊಳ್ಳೋದು ಹೀಗಾಗಿ ಸಾಕಷ್ಟು ಕೇರ್ಫುಲ್ ಆಗಿರಬೇಕು ಅದಕ್ಕೆ ಬಿ ಬಿ ಎಂ ಪಿ ಅಧಿಕಾರಿಗಳು ಕೂಡ ಸಿದ್ಧತೆಯನ್ನು ಮಾಡ್ಕೋತಿದ್ದಾರೆ